ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 146. ನಾವು ತಪ್ಪಾಗಿ ಏನನ್ನೂ ಅರ್ಥ ಮಾಡಿಕೊಳ್ಳಬಾರದು. ಎಂದರೆ ದೇವರ ಯೋಜನೆಯು ಸುವಾರ್ಥ ಯುಗದಲ್ಲಿ ಪ್ರಪಂಚವನ್ನು ಪರಿವರ್ತಿಸುವಂತೆ ವಿಸ್ತರಿಸಲ್ಪಟ್ಟಿಲ್ಲ ಎಂಬುದನ್ನು ನಾವೀಗಾಗಲೇ ತೋರಿಸಿದ್ದೇವೆ. ಹಾಗೆ ಮಾಡುವುದು ಆತನ ಉದ್ದೇಶವಾಗಿರಲಿಲ್ಲ. ಆದರೆ ಈಗ ಕೇವಲ ಸಭೆಯ ಆಯ್ಕೆಯನ್ನು, ಪರೀಕ್ಷೆಯನ್ನು ಮತ್ತು ಸಭೆಯ ಹಾಗೂ ಕ್ರಿಸ್ತನ ಮೂಲಕ ಲೋಕವನ್ನು ಆಶೀರ್ವದಿಸುವುದನ್ನು ಇದನ್ನನುಸರಿಸುವ ಕಾಲದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನಾವು ಎಲಿಯನು ದೇಹಧಾರಿಯಾದ ಕ್ರಿಸ್ತನು ಪ್ರಪಂಚವನ್ನು ಪರಿವರ್ತಿಸಲು ಪ್ರಯತ್ನಿಸಿ ಭಾಗಶಃ ಸುಧಾರಣೆಯನ್ನುಂಟು ಮಾಡಿದ್ದನ್ನು ಹೊರತುಪಡಿಸಿ ಸೋತು ಹೋದನು ಎಂದು ಹೇಳುವಾಗ ನಾವು ಅದನ್ನು ವಿರೋಧಿಸುವುದಿಲ್ಲ. ಈ ಸಲುವಾಗಿ ದೇವರು ಈ ಲೋಕದಲ್ಲಿ ನಮ್ಮ ನಿಯೋಗವು ಒಂದು ಚಿಕ್ಕ ಹೆಣ್ಣನ್ನು ಆಯ್ಕೆ ಮಾಡುವುದರ ಹೊರತಾಗಿ ಬಹಳಷ್ಟು ವಿಫಲವಾಗುವುದು ಎಂದು ಮುಂತಿಳಿಸಿದ್ದರು ಮತ್ತು ಈ ಪ್ರಯತ್ನವು ನಮ್ಮ ಮೇಲೆ ಅನುಕೂಲಕರವಾದ ಪರಿಣಾಮ ಬೀರುವುದಾಗಿದೆ ಎಂದು ತಿಳಿದು ಬರುತ್ತದೆ. ನಮ್ಮ ಕರ್ತನ ಮೂಲಕ ಆತನು ನಮಗೆ ನೀಡಿದ ಕರೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ಮಾರ್ಕ್ 16:15 ವಚನ. ಆತನು ನಮ್ಮ ಪ್ರಸ್ತುತ ವಿಫಲತೆಯ ಬಗ್ಗೆ, ಆದರೆ ಮುಂಬರುವ ನಮ್ಮ ಸಫಲತೆಯ ಬಗ್ಗೆ ಮುಂತಿಳಿಸಿದ್ದಾನೆ. ತರುವಾಯ ನಮ್ಮನ್ನು ಮಹಿಮೆಗೊಳಿಸಿ ದೈವಿಕ ಶಕ್ತಿಯನ್ನು ಕೊಡುವನು ಮತ್ತು ಕಳೆದ 18 ಶತಮಾನಗಳಿಲ್ಲನ ತುಲನಾತ್ಮಕವಾದ ವಿಫಲತೆಯನ್ನು ಕಾಣುವಾಗಲೂ ನಿಜವಾದ ಎಲಿಯನ ವರ್ಗದ ಶ್ರಮವು ವ್ಯರ್ಥವಾಗಲಿಲ್ಲ ಎಂದು ಅರಿತು ಸಂತೋಷಿಸಲು ಸಾಧ್ಯವಾಗುತ್ತದೆ. ಆದರೆ ಅದು ಸತ್ಯವಾದ ಸಭೆಯ ಅಭಿವೃದ್ಧಿ ಮಾಡುವ ದೈವಿಕ ಉದ್ದೇಶವನ್ನು ಸಾಧಿಸಿದೆ ಎಂದು ಗ್ರಹಿಸಿ ಲೋಕದವರ ಮುಂದೆ ಸಾಕ್ಷಿ ಹೇಳುವಾಗ ಅದು ನಮಗೆ ಸೂಕ್ತ ಕಾಲದಲ್ಲಿ ಲಾಭವನ್ನುಂಟು ಮಾಡುತ್ತದೆ. ಸ್ಥಾನಿಕನಾದ ಯೋಹಾನನು ವಾಸ್ತವವಾಗಿ ಈ ಲೋಕಕ್ಕೆ ಹಿಂದಿರುಗಿ ಬಂದ ಎಲಿಯನಾಗಿರಲಿಲ್ಲ, ಸಭೆಯು ಕೂಡ ಅಲ್ಲ. ಆದರೆ ಯೋಹಾನನು ಇಸ್ರೇಲರಿಗೆ ಎಲಿಯನು ಮಾಡಿದ ಕೆಲಸವನ್ನು ಮಾಡಿದನು ಎಂಬುದು ಸತ್ಯ. ಲೂಕ 1:17 ಅವರು ಸಿದ್ಧಪಡಿಸಿ ದೇಹಧಾರಿಯಾದ ಕರ್ತನಿಗೆ ಪರಿಚಯಿಸಿದನು. ಹೀಗೆ ಅದು ಸಭೆಗೆ ನಿಜವಾಯಿತು. ಅದು ಎಲಿಯನ ಗುಣಶಕ್ತಿಗಳಿಂದ ಊಡಿದ ಕಾರ್ಯದ ಮೂಲಕವಾಗಿ ಮುಂತಿಳಿಸಿದ್ದ ಎಲಿಯನ ಕಾರ್ಯಗಳನ್ನು ಈ ಲೋಕದವರಿಗೆ ಮಾಡಿತು ಮತ್ತು ಯೋಹಾನನು ಕರ್ತನ ಪ್ರಥಮ ಆಗಮನದಲ್ಲಿ ಸಾರಿದ್ದನು. ಸುಮಾರಾಗಿ ಅದೇ ಮಾತುಗಳಲ್ಲಿ ನಮ್ಮ ಕರ್ತನ ಎರಡನೆಯ ಬರೋಣವನ್ನು ಹೀಗೆ ಸಾರಿತು. ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಆತನೇ ನನ್ನ ಹಿಂದೆ ಬರತಕ್ಕವನು. ಆತನ ಕೆರದ ಭಾರಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಯೋಹಾನ 1:26-27 ಎಲ್ಲರೂ ಯೋಹಾನನ ಈ ಸಾಕ್ಷ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಆತನು ದೇಹಧಾರಿಯಾದ ಯೇಸುವಿನ ಮುಂದೂತನು ಎಂಬುದನ್ನು ಗ್ರಹಿಸಿಕೊಳ್ಳುವುದಿಲ್ಲ. ಅವರು ಹಾಗೆ ಮಾಡುತ್ತಿದ್ದರೆ ಅವರು ಯೇಸುವನ್ನು ಮೆಸ್ಸಿಯನೆಂದು ಅಂಗೀಕರಿಸಲು ಯೋಗ್ಯರಾಗಿರುತ್ತಿದ್ದರು. ಎಷ್ಟೋ ಮಂದಿ ಯೋಹಾನನ ಸಂದೇಶವನ್ನು ಅಂಗೀಕರಿಸಿ ಕ್ರಿಸ್ತನನ್ನು ಸ್ವೀಕರಿಸಿದ್ದರೂ ಅವರಿಗೆ ಯೋಹಾನನು ಎಲಿಯನ ಕಾರ್ಯವನ್ನು ಮಾಡಿದ್ದಾನೆ. ಯೋಹಾನನ ವಿಷಯವಾಗಿ ನಮ್ಮ ಕರ್ತನು ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳ್ಕೊಳ್ಳಿರಿ. ಮತ್ತಾಯ 11:14 ಎಂದಿದ್ದಾನೆ. ಯೋಹಾನನು ಮತ್ತು ಆತನ ಕಾರ್ಯಗಳು ಎಲಿಯನ ಬಗ್ಗೆ ಮುಂತಿಳಿಸಿದಂತೆ ಪೂರ್ಣಗೊಳಿಸಲಿಲ್ಲವಾದರೂ ದೇಹಧಾರಿಯಾದ ನಮ್ಮ ಕರ್ತನಾದ ಯೇಸುವು ಕೂಡ ಶರೀರದಲ್ಲಿದ್ದಾಗ ಮೆಸ್ಸಿಯನ ಬಗ್ಗೆ ಮುಂತಿಳಿಸಿದ್ದೆಲ್ಲವನ್ನು ಪೂರೈಸಲಿಲ್ಲ. ಮೆಸ್ಸಿಯನನ್ನು ಅಂಗೀಕರಿಸಿದವರೆಲ್ಲರಿಗೂ ಆತನು ತನ್ನ ಬಲಿದಾನದ ಸಮರ್ಪಣೆಯನ್ನು ಮುಗಿಸುವ ಮುಂಚೆಯೇ, ಮಹಿಮೆ ಹೊಂದಿಕೊಳ್ಳುವ ಮೊದಲೇ ಅಥವಾ ಪುನಃ ಬಂದು ತನ್ನ ಮೆಸ್ಸಿಯನ ಅಥವಾ ವಿಮೋಚಕನ ಕಾರ್ಯಗಳನ್ನು ಮಾಡುವುದಕ್ಕೆ ಮುನ್ನವೇ ಆತನು ಯಹೋವನ ಅಭಿಷಕ್ತನು. ಯಹೋವನು ಮೊದಲನೇ ಆಗಮನದಲ್ಲಿ ಎಲಿಯನ ಛಾಯೆಯಾದ ವ್ಯಕ್ತಿಯಾಗಿ ಆರಂಭಿಸಿದ ಕಾರ್ಯಗಳನ್ನು ಒಂದು ಮಟ್ಟದಲ್ಲಿ ಮುಗಿಸಿದನು ಮತ್ತು ಪ್ರಥಮ ಆಗಮನದಲ್ಲಿ ಯೋಹಾನನ ಕಾರ್ಯವು ಎರಡನೇ ಆಗಮನದಲ್ಲಿ ಸಭೆಯ ಮುಕ್ತವಾದ ಕಾರ್ಯದ ಮಂಚಾಯಿಯಾಗಿತ್ತು. ದೇಹಧಾರಿಯಾಗಿದ್ದ ಕ್ರಿಸ್ತನ ಪಾದವು, ಎಲಿಯನ ಪಾದವು ರಾಜ್ಯವನ್ನು ಪ್ರಕಟಿಸಿತು. ಯೆಶಾಯ 52:7 ಅದನ್ನು ಸ್ವೀಕರಿಸಿದವರನ್ನು ಮಹಿಮೆ ಹೊಂದಿದ ಕ್ರಿಸ್ತನ ಆಳ್ವಿಕೆಗೆ ಹತ್ತಿರವಾಗಿದ್ದರೆಂದು ನಾವು ಪ್ರಕಟಿಸುತ್ತೇವೆ ಮತ್ತು ಅದನ್ನು ಸ್ವೀಕರಿಸುವವರಿಗೆ ನಾವು ಮುಂತಿಳಿಸಿದ ಪ್ರತಿ ಸಾಂಕೇತಿಕ ಎಲಿಯನನ್ನು ತೋರಿಸುತ್ತೇವೆ. ಕೆಲವರು ಬಹುಶಃ ಅದನ್ನು ಅಂಗೀಕರಿಸುವುದಿಲ್ಲ. ಆದರೆ ಇದನ್ನು ಯಾರಾದರೂ ಮಲಾಖಿಯ ಭವಿಷ್ಯ ನುಡಿಗಳನ್ನು ಪೂರೈಸುವುದರೆಂದು ಎದುರು ನೋಡುತ್ತಾರೆ ಮತ್ತು ಸಂಕಟದ ದಿನದಲ್ಲಿ ಬೆಂಕಿಯು ಬಟ್ಟಿಯಂತೆ ಉರಿಯುವವರಿಗೆ ಅವರ ದಂಡನೆಯ ಸಮಯವನ್ನು ತಿಳಿಸುವುದಿಲ್ಲ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.